ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಗಿಡಮೂಲ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಮರದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮರನ ನೀವು ಸಾಮಾನ್ಯವಾಗಿ ಎಲ್ಲ ಕಡೆಯೂ ನೋಡಿರ್ತೀರ. ಉದಾಹರಣೆಗೆ ಅಂಗಡಿಗಳ ಮುಂದೆ, ಶಾಲಾ ಕಾಲೇಜುಗಳ ಮುಂದೆ, ರೈಲ್ವೆ ಸ್ಟೇಷನ್ ಬದಿಯಲ್ಲಿ, ರಸ್ತೆಗಳ ಬದಿಯಲ್ಲಿ, ಡಾಬಾಗಳಲ್ಲಿ, ಅಂಗಡಿ ಮುಗ್ಗಟ್ಟಿನ ಮುಂದೆ ಈ ಮರನ ತಾವು ನೋಡಿರ್ತೀರ. ಈ ಮರದ ವಿಶೇಷತೆ ಏನಂದರೆ, ಇದು ಹೇಗೆ ಬೇಕಾದ್ರೂ ನಾವು ಮಾಡಿಫೈ ಮಾಡ್ಬೋದು. ಇದನ್ನು ಕತ್ತರಿಸಿ ಮಾಡಿಫೈ ಮಾಡಿದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದರ ಸೈಂಟಿಫಿಕ್ ನೇಮ್ ಮಾಂಟಿಂಗ್ಯಾ ಕ್ಯಾಲಬೋರಾ ಮಾಂಟಿಂಗೇಸಿಯಾಯಿ ಕುಟುಂಬಕ್ಕೆ ಸೇರಿದ ಈ ಮರ ಅತ್ಯಂತ ಎತ್ತರವಾಗಿಯೂ ಬೆಳೆಯದೆ ಛತ್ರಿಯ ರೂಪದಲ್ಲಿ ಇದು ಬೆಳೆಯುತ್ತದೆ. ಇದರ ಎಲೆ ಉದ್ದವಾಗಿದ್ದು ಅಗಲದ ವಿಸ್ತೀರ್ಣ ಕಮ್ಮಿ ಇರುತ್ತದೆ. ಈ ಮರದಲ್ಲಿ ಕೆಂಪನೆ ಒಂದು ಹಣ್ಣು ಬಿಡುತ್ತೆ. ಈ ಹಣ್ಣು ಸಿಂಗಪುರ್ ಚೆರ್ರಿ, ಜಪಾನೀಸ್ ಚೆರ್ರಿ, ಸ್ಟ್ರಾಬೆರಿ ಚೆರ್ರಿ ಅಂತಲೂ ಕೂಡ ಕರೀತಾರೆ. ಕನ್ನಡದಲ್ಲಿ ಗಸಗಸೆ ಹಣ್ಣು. ಈ ಮರನ ಎಲ್ಲ ಯಾಕೆ ಇಷ್ಟಪಡ್ತಾರೆ ಅಂತಂದರೆ, ಇದು ತುಂಬ ಬೇಗ ಬೆಳೆಯುತ್ತೆ. ಅಂಗಡಿಗಳ ಮುಂದೆ ನೆರಳಿಗೋಸ್ಕರ ತುಂಬ ಚೆನ್ನಾಗಿ ಉಪಯೋಗ ಮಾಡ್ಬೋದು. ಈ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಫೈಬರ್ ಇರುತ್ತೆ, ನೀರಿನಂಶ ಇರುತ್ತೆ, ಕಾರ್ಬನ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ರಂಜಕ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಪ್ರೋಟೀನ್ ಅಂಶ ಇರೋದ್ರಿಂದ ನಮ್ಮ ಸ್ನಾಯುಗಳು ಬಲವಾಗುತ್ತೆ. ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ನಮ್ಮ ಮೂಳೆಗಳು ಸದೃಢವಾಗಿರುತ್ತೆ. ಕಬ್ಬಿಣದ ಅಂಶ ಇರೋದ್ರಿಂದ ರಕ್ತಹೀನತೆ ಇರೋರಿಗೆ ಇದು ತುಂಬ ಒಳ್ಳೆ ಔಷಧಿ. ಈ ಹಣ್ಣು ಡಯಾಬಿಟಿಕ್ಗಳಿಗೆ ತುಂಬ ಒಳ್ಳೆಯದು, ಬಿ ಪಿ ಇರೋರಿಗೆ ಕೂಡ ತುಂಬ ಒಳ್ಳೆಯದು. ನಮಗೆ ತಲೆನೋವು ಬರ್ತಾ ಇದ್ರೆ ಏನು ಮಾಡಬೇಕು ಅಂದರೆ, ಈ ಹಣ್ಣನ್ನು ತಿಂದರೆ ಸಾಕು, ನಮ್ಮ ತಲೆನೋವು ಶಮನಗೊಳ್ಳುತ್ತೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಪ್ರತಿದಿನ 9-10 ಇದರ ಹಣ್ಣನ್ನು ತಿಂದರೆ ಅವನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಕಾಫಿ ಟೀ ಮಾಡೋ ಸಮಯದಲ್ಲಿ 2-2 ಎಲೆ ಹಾಕಿ ಅದರ ಜೊತೆಗೆ ಕುದಿಸ್ಬಿಟ್ಟು ಕುಡೀರಿ, ನಿಮ್ಮ ಇಮ್ಯುನಿಟಿ ಶಕ್ತಿ ಜಾಸ್ತಿ ಬರುತ್ತೆ. ಈ ಎಲೆನ ಸಾಮಾನ್ಯವಾದ ಎಲೆ ಅಂತ ಅನ್ಕೋಬೇಡಿ, ವಿಜ್ಞಾನಿಗಳು ಈ ಎಲೆ ಮೇಲೆ ತುಂಬ ಸಂಶೋಧನೆ ನಡೆಸ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಈ ಎಲೆ ಕ್ಯಾನ್ಸರ್ಗೆ ಆ್ಯಂಟಿಬಯೋಟಿಕ್ ಇದ್ದಂಗೆ. ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಸೈಂಟಿಸ್ಟ್ಗಳು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ರಿಸರ್ಚ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಇದ್ರ ತೊಗೋಟೆಯಿಂದ ನಾರನ್ನ ತೆಗೆದು ಹಗ್ಗ ಮಾಡ್ತಾರೆ. ಈ ಮರದ ಮೂಲ ಬಂದು ದಕ್ಷಿಣ ಅಮೆರಿಕಾ. 100 ಗ್ರಾಮ್ ಹಣ್ಣಿನಲ್ಲಿ 150 ml ವಿಟಮಿನ್ ಸಿ ಇರುತ್ತೆ. ಇದರ ಎಲೆ ಆ್ಯಂಟಿ ಆಕ್ಸಿಡೆಂಟ್. ಈ ಗಸಗಸೆ ಹಣ್ಣುಗಳನ್ನ ತಿನ್ನೋಕ್ಕೆ ಮಕ್ಕಳಿಗೆ ತುಂಬ ಇಷ್ಟ. ಸರಿ, ಇದರಿಂದ ಒಂದು ಸ್ವೀಟ್ ಐಟಮ್ನ ಮಾಡ್ಬೋದು. ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ, ಮಾಡಿ ಟ್ರೈ ಮಾಡಿ. 4-5 ಕೆಜಿ ಗಸಗಸೆ ಹಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದರೊಳಗಡೆ ಇರತಕ್ಕಂಥ ತಿರುಳನ್ನ ಒಂದು ಬೌಲಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ಕೊಂಡಾದಮೇಲೆ ಬೆಲ್ಲ ಅಥವಾ ಸಕ್ಕರೆ ಪಾಕದೊಂದಿಗೆ ಗ್ಯಾಸಿನ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿ, ಆ ಕುದಿತಾ 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 ನೀವು ಕೈ ಆಡಿಸ್ತಾ ಅದು ಪೇಸ್ಟ್ ರೂಪಕ್ಕೆ ಬರುತ್ತೆ. ಅದನ್ನು ಇನ್ನೊಂದು ಬೌಲ್ಗೆ ಅಥವಾ ಯಾವುದಾದ್ರು ಗಾಜಿನ ಕಂಟೈನರ್ಗೆ ಕಲೆಕ್ಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಡಿ. ಅದು ತಂಪಾದ ನಂತರ ಅದೇ ಪೇಸ್ಟನ್ನು ಉಂಡೆ ಮಾಡಿ ಅದರ ಮೇಲೆ ನೀವು ಕಾಜು, ಪಿಸ್ತಾ, ಗೋಡಂಬಿ, ಬಾದಾಮಿ, ಏನೂ ಇಲ್ಲ ಅಂತಂದರೆ ಹುರಿದಿರ್ತಕ್ಕಂಥ ಕಡಲೆಕಾಯಿ ಬೀಜನ ಅದರ ಮೇಲೆ ಹಾಕಿ ಅದನ್ನು ಮಕ್ಕಳಿಗೆ ತಿನ್ನಕೊಡಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ. ಅಂದಾಗೆ ಈ ತಿರುಳನ್ನ ತೆಗೆದಿರ್ತಿರಲ್ಲ ಸಿಪ್ಪೆ, ಆ ಸಿಪ್ಪೆನೂ ಕೂಡ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ. ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಮಾಡಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಕೊನೆಗೆ ಕಷಾಯ ಮಾಡಿದ ಸಿಪ್ಪೆನೂ ಕೂಡ ನಾವು ಬಿಸಾಕುವಂಗಿಲ್ಲ. ಅದನ್ನು ನಮ್ಮ ಗಿಡಗಳಿಗೆ ಹಾಕಿದ್ರೆ ಅದೇ ಗೊಬ್ಬರವಾಗಿ ರೂಪಾಂತರಗೊಂಡು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಲ್ವೇ. ಈ ಮರನ ಬೆಳೆಸೋಕ್ಕೆ ಅಂತ ಏನು ಮೇಂಟೆನೆನ್ಸ್ ಬೇಕಾಗೋದಿಲ್ಲ. ಈ ಮರದ ಒಣಗಿದ ಎಲೆ ಉತ್ತಮವಾದ ಗೊಬ್ಬರ.
ಈ ಮರದ ಹಣ್ಣುಗಳು ಪಕ್ಷಿಗಳಿಗೆ ತುಂಬ ಇಷ್ಟ. ಈ ಮರದಲ್ಲಿ ಕೆಲವೊಂದು ಪಕ್ಷಿಗಳು ಗೂಡು ಕೂಡ ಮಾಡಿಕೊಳ್ಳುತ್ತೆ. ಇದರ ಸೊಪ್ಪು ಪ್ರಾಣಿಗಳಿಗೆ ತುಂಬ ಇಷ್ಟ, ಅದರಲ್ಲೂ ಸಾಕು ಪ್ರಾಣಿಗಳಿಗೆ ಉತ್ತಮವಾದ ಪೌಷ್ಟಿಕ ಆಹಾರ. ನೋಡಿ ಎಷ್ಟು ಉಪಯೋಗ ಇದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಒಂದು ಮರಕ್ಕೆ ನಮ್ಮ ಗಿಡಮೂಲ ಚಾನಲ್ನಿಂದ ಒಂದು ಸಲ್ಯೂಟ್. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ, ಇತರರಿಗೂ ನನ್ನ ಚಾನಲ್ ವಿಡಿಯೋಗಳನ್ನ ಶೇರ್ ಮಾಡಿ ಆಶೀರ್ವದಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಶ್ರೀರಕ್ಷೆ.